ಈಗ ಮುಂದಿನ ಕಾರ್ಯಕ್ರಮ ಕೃಷ್ಣದೇವರಾಯನ ಆಳ್ವಿಕೆಯ ಕೆಲವು ತುಣುಕುಗಳನ್ನ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ ಕಶ್ಯಪ ವರ್ಗದವರು. ಇಲ್ಲಿ ಮರೆದಿರುವ ಎಲ್ಲರಿಗೂ ನಮ್ಮ ಹಿರಿಯ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಗೆಲ್ಲ ತಿಳಿದಿರುವಂತೆ ದಕ್ಷಿಣ ಭಾರತ ಇತಿಹಾಸದಲ್ಲೇ ವಿಜಯನಗರ ಸಾಮ್ರಾಜ್ಯದ ಕಾಲವು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ಅಧ್ಯಾಯ. ಇದರ ಅತ್ಯಂತ ಪ್ರತಿಭಾವಂತ ಚಕ್ರವರ್ತಿಯಾಗಿದ್ದ ಕನ್ನಡ ರಾಜ್ಯ ರಮಾರಮಣ ಶ್ರೀ ಕೃಷ್ಣದೇವರಾಯನ ಚರಿತ್ರೆಯಿಂದ ಆರಿಸಿಕೊಂಡಿರುವ ಕೆಲವು ಸನ್ನಿವೇಶಗಳನ್ನು ನಾವು ಒಂದು ಸಣ್ಣ ನಾಟಕದ ರೂಪದಲ್ಲಿ ನಾವು ಎಂದರೆ ಕಶ್ಯಪ ವರ್ಗದ ಮಕ್ಕಳು ಪ್ರಸ್ತುತಪಡಿಸುತ್ತಿದ್ದೇವೆ. ಅಧ್ಯಾರಣ್ಯರ ಆದೇಶದಂತೆ ಹರಿಹರ ಬುಕ್ಕರಿಂದ ಸ್ಥಾಪಿಸಲ್ಪಟ್ಟ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಅರಸರಲ್ಲಿ ತುಳುವ ವಂಶದ ಮೊದಲನೆಯ ದೊರೆ ನರಸಿಂಹದೇವನಿಗೆ ಮೂವರು ಪತ್ನಿಯರು. ಅವನ ಎರಡನೆಯ ಪತ್ನಿ ನಾಗಲಾಂಬಿಕೆಗೆ ಕೃಷ್ಣದೇವರಾಯನು ಜನಿಸಿದನು. ವಿಜಯನಗರ ಸಾಮ್ರಾಜ್ಯವು ಸ್ವರ್ಣಯುಗ ಸ್ವರ್ಗ ಭೂಮಿ ಎನಿಸಿಕೊಳ್ಳಲು ಮಹಾಮಂತ್ರಿ ತಿಮ್ಮರಸರು ಬಹುವಾಗಿ ಶ್ರಮಿಸಿದ್ದರು. ಕಾರಣಾಂತರದಿಂದ ಕೃಷ್ಣನ ಸುರಕ್ಷೆಯ ಜವಾಬ್ದಾರಿಯನ್ನು ವಹಿಸಿದವರು ತಿಮ್ಮರಸರು ಮತ್ತು ಪತ್ನಿ ಕಮಲಾಂಬಿ. ಹೀಗೆ ಕೊನೆಯವರೆಗೂ ಕೃಷ್ಣದೇವರಾಯನಿಗೆ ತಿಮ್ಮರಸು ಕಮಲಾಂಬೆ ತಂದೆ ತಾಯಿಯಾಗಿ ಉಳಿಯುತ್ತಾರೆ. ಕೃಷ್ಣದೇವರಾಯನು ರಾಜನಾದ ಮೇಲೆ ಮೊದಲನೆಯ ದಿನ ನೀವು ನಿಮ್ಮ ಸಾಮ್ರಾಜ್ಯದ ಸ್ವಾಮಿಯಲ್ಲದೆ ನಿಮ್ಮ ಪ್ರಜೆಗಳ ತಂದೆ ತಾಯಿ ಹಾಗೆಯೇ ಮತ್ತೊಂದು ದಿನ ಆ ಸ್ಥಾನದಲ್ಲಿ ತಿಂಗಳಲ್ಲಿ ಒದಗಿಸುತ್ತೇವೆ ಎಂದಿದ್ದರು. ಎಲ್ಲಿ ಕುದುರೆಗಳು? ಶ್ರಮಿಸಬೇಕು.
ಅರೇಬಿಯಾದಿಂದ ಕುದುರೆಗಳು ಬರುವುದು ತಡವಾಗಿದೆ. ಅರೇಬಿಯಾದಿಂದ ಕುದುರೆಗಳು ಬರುವುದು ತಡವಾಗಿದೆಯೋ ಅಥವಾ ನಮಗಾಗಿ ಬಂದ ಕುದುರೆಗಳನ್ನು ನಮ್ಮ ಶತ್ರುಗಳಾದ ಬಿಜಾಪುರ್ ಸುಲ್ತಾನರಿಗೆ ನೀಡುವುದರಿಂದ ತಡವಾಗಿದೆಯೋ? ಹಾಗೇನಿಲ್ಲ ಪ್ರಭು, ಹಾಗೇನಿಲ್ಲ. ಅವ್ರ ತನ್ವಿಗಳೇ, ನಿಮಗೆಲ್ಲಾ ತಿಳಿದಿರುವುದು. ನೀವು ಎಷ್ಟು ಕುದುರೆಗಳನ್ನು ವರ್ಗಪ್ಪಿಸಿದ್ದೀರಿ, ನಿಮ್ಮ ಒಪ್ಪಂದದ ಕರಾರುಗಳೇನು, ಎಲ್ಲವೂ ನನಗೆ ತಿಳಿದಿರುವುದು. ಆ ಕರಾರು ಬೇರೆ ವಿಷಯ. ಆ ಕರಾರಿಗೂ ನಮ್ಮ ನಿಮ್ಮ ಸಂಬಂಧಕ್ಕೂ ಏನು ಸಂಬಂಧವಿಲ್ಲ. ಯಾರು ಹಾಗಂದವರು? ಕರಾರು ನಮಗೆ ನೇರವಾಗಿ ಸಂಬಂಧಪಟ್ಟ ವಿಷಯ. ಎಲ್ಲಿಂದಲೋ ಬಂದ ನಿಮಗೆ ವ್ಯಾಪಾರ ಮಾಡುವ ಭಾಗವನ್ನು ಕೊಟ್ಟು, ಹಣವನ್ನು ಕೊಟ್ಟು ನಮಗೆ ಕೊಡಬೇಕಾದ ಕುದುರೆಗಳನ್ನು ನಮ್ಮ ಶತ್ರು ಒಳಗೆ ಕೊಡಲು ಕುದುರೆಗಳಿದೆ. ಆದರೆ ನಮಗೆ ಕೊಡಲು ಕುದುರೆಗಳಿಲ್ಲ ಅಲ್ಲವೇ? ಪ್ರಭುಗಳಿಗೆ ನನ್ನ ಒಂದು ಚಿಕ್ಕ ಸಲಹೆ. ಇವರನ್ನು ನಮ್ಮಲ್ಲಿ ಬಂಧಿಸಿ ಪೋರ್ಚುಗೀಸ್ ಕೊಡಬೇಕಾದ ಕುದುರೆಗಳನ್ನು ಕೊಟ್ಟ ನಂತರ ಅವರನ್ನು ಬಿಡುಗಡೆ ಮಾಡಬಹುದಲ್ಲವೇ? ಕೂಟರನ್ನು ಬಂಧಿಸುವುದು ಇದೇ ನಗರದ ಸತ್ ಸಂಪ್ರದಾಯದಲ್ಲಿ ಎಂದಿಗೂ ಇಲ್ಲ. ನೀವು ನಿರ್ಭಯವಾಗಿ ಹೊರಡಬಹುದು. ಆದರೆ ಒಂದು ಮಾತು, ದೇಶಕ್ಕೆ ಸ್ನೇಹಕ್ಕೆ ದ್ರೋಹ ಬಗೆದವರನ್ನು ನಾವು ಎಂದಿಗೂ ಕ್ಷಮಿಸಲಾರೆವು. ನೀವು ಕುದುರೆಗಳನ್ನು ಬಂದೂಕುಗಳನ್ನೊಡನೆ ಪೂರೈಸಬೇಕು. ಅಷ್ಟೇ ಅಲ್ಲ, ನೀವು ಈಗಲೇ ನಮ್ಮ ಶತ್ರುಗಳನ್ನೆಲ್ಲ ಸಂಬಂಧವನ್ನು ನಿಲ್ಲಿಸಬೇಕು. ಇಲ್ಲವಾದರೆ ಪೋರ್ಚುಗೀಸರನ್ನು ಧೂಳಿ ಪಡೆದಂತ ಕಾಲಕ್ಕೆ ಅರ್ಪಿಸಿ ಬಿಡುತ್ತೇವೆ. ಈ ರೀತಿ ಎಷ್ಟೋ ಪ್ರವಾಸಿಗರು ನಮ್ಮ ವಿಜಯನಗರ ನಾಡಿಗೆ ಬಂದು ನೋಡಿ ಕೊಂಡಾಡಿದಲ್ಲದೆ, ಕೃಷ್ಣದೇವರಾಯನು ತನ್ನ ರಾಜ್ಯದಲ್ಲಿ ಮಹಾ ವಿದ್ವಾಂಸರುಗಳನ್ನು ಸತ್ಕರಿಸಿ ಆಶ್ರಯ ನೀಡಿದನು. ಅವನ 9 ಆಸ್ಥಾನ ಕವಿಗಳು ನವರತ್ನಗಳು ಎಂದೇ ಪ್ರಸಿದ್ಧರಾಗಿದ್ದರು. ಅವರಲ್ಲಿ ರಾಜನಿಗೆ ಅತಿಪ್ರಿಯರಾಗಿದ್ದವರು ಹಾಗೂ ಅತಿ ಆತ್ಮೀಯರಾಗಿದ್ದವರು ತೆನಾಲಿ ರಾಮಕೃಷ್ಣ ಎಂಬುವರು ಹಾಸ್ಯ ಕವಿ ಎಂದೇ ಪ್ರಸಿದ್ಧರಾಗಿದ್ದರು. ಒಮ್ಮೆ ಕೃಷ್ಣದೇವರಾಯನು ಅಪ್ಪಾಜಿ ತಿಮ್ಮರಸರನ್ನು ನೋಡಲು ಬರುತ್ತಾನೆ. ಆಗ ಅಪ್ಪಾಜಿ, ಏನು ಇಷ್ಟೊಂದು ತಾಳಪತ್ರಗಳು ಎಲ್ಲಿಂದ ಬರುತ್ತೆ? ಇಲ್ಲವು ನಿಮ್ಮ ಆಳ್ವಿಕೆಯಲ್ಲಿರುವ ಎಲ್ಲಾ ನಾಡುಗಳಿಂದ ಬರುವ ಎಲ್ಲಾ ತಾಳಪತ್ರಗಳಿಗೆ ಪ್ರತ್ಯುತ್ತರಗಳನ್ನು ಎಷ್ಟು ತಕ್ಕೊಮ್ಮೆ ಕಳುಹಿಸುತ್ತೀರ ಅಪ್ಪಾಜಿ? ಸರಿಯ ಹೊಲಗಟ್ಟಿಗೆ ಎಷ್ಟೋ ದಿನಗಳಿಗೊಮ್ಮೆ ಉತ್ತರ ಕಳುಹಿಸಿದರೆ ಆಡಳಿತ ಸರಿಯಾಗಿ ನಡೆಯುವಂತೆ ಆಯಾ ಪತ್ರಗಳಿಗೆ ಆಯಾ ದಿನವೇ ಉತ್ತರ ಕಳುಹಿಸಿಬಿಡುತ್ತೇನೆ. ಅಲ್ಲ ಅಪ್ಪಾಜಿ, ನಿಮ್ಮ ಇಷ್ಟೊಂದು ರಾಜ್ಯ ಕಾರ್ಯಭಾರದಲ್ಲಿ ಮನಿದ್ದೆ ಊಟ ವಿಶ್ರಾಂತಿ ಇವುಗಳಿಗೆಲ್ಲ ಸಮಯ ಯಾವಾಗ ಅಪ್ಪಾಜಿ? ರಾಜ್ಯ ಕರ್ತವ್ಯ ಪರಿಪಾಲನೆ ನಮ್ಮ ನಿತ್ಯ ಕರ್ಮ, ದೇಶವೇ ನಮ್ಮ ದೇವರು, ಅಲ್ಪಾಹಾರ ಸ್ವಲ್ಪ ನಿತ್ಯಗಳೇ ನಮಗೆ, ಪ್ರಜಾಕ್ಷೇಮವೇ ನಮ್ಮ ಸೇವೆ, ಈ ಸೇವೆ ಎಂದು ನಂಬಿರುವವರು ನಾವು. ಮಂತ್ರಿಗಳೆಂದರೆ ಹೀಗಿರಬೇಕು ಅಪ್ಪಾಜಿ, ನಿಜವಾದ ನಿಷ್ಕಾಮ ಕರ್ಮಿಗಳೆಂದರೆ ನೀವು. ನಾವು ನಿಮ್ಮ ಅಭಿಮಾನ ಇಲ್ಲ ಅಪ್ಪಾಜಿ, ನಾವು ನಿಮ್ಮಂತೆ ಗಣಿಯುತ್ತೇವೆ. ಹಿರಿಯರ ಹೆಪ್ಪಿಕೆಯಾದ ಹಿಂದೂ ಧರ್ಮವನ್ನು ಒಂದೇ ಕೊಡೆ ನೆರಳಿನಲ್ಲಿ ಮಾಡುವಂತೆ ಮಾಡುತ್ತೇವೆ. ಕಾಯ ವಾಚ ಮನಸಾ ಶ್ರಮಿಸುತ್ತೇವೆ. ಅಪ್ಪಣೆ ಮಾಡಿ ಅಪ್ಪಾಜಿ. ಹಾಗಾದರೆ ಸರಿ, ಬಿಟ್ಟು ಹೋಗಿರುವ ಸಾಮ್ರಾಜ್ಯಗಳನ್ನು ಮತ್ತೆ ಇದು ಖಂಡಿತವಾಗಲೂ ನಾವು ಎಂದಿರುತ್ತೇವೆ ಅಪ್ಪಾಜಿ. ರಾಜರಾಜೇಶ್ವರಿಯಗೂ ಹಿಂತಿರುಗಿದರೆ ಹೆತ್ತ ತಾಯಿ ಕೊರಳು ಕೊಯ್ಯುವಂತೆ ನೆನಪಿಡಿ. ನೀವು ಯುದ್ಧ ಮಾಡೇ ಅಥವಾ ಬಿಡಿ,
ನಾನು ಏಕಾಂಗಿಯಾಗಿ ಸಮರವನ್ನು ಮುಂದುವರಿಸುತ್ತೇನೆ. ಜೈ ರೂಪಾಕ್ಷ. ತನ್ನ ಆಸ್ಥಾನದಗಳು ಮತ್ತು ಇನ್ನಿತರ ವಿದ್ವಾಂಸರನ್ನು ಒಡಗೂಡಿ ಕವಿಗೋಷ್ಠಿ ಸಭೆ ನಡೆಸುತ್ತಿರುವಾಗ ಅಲ್ಲಿಗೆ ಬೇರೆ ಪ್ರದೇಶದಿಂದ ಡಾಕ್ಟರ್ ಆಗಮಿಸುತ್ತಾರೆ. ಆಗ ಯಾರು ನೀವು ಸುಂದರ ವಸ್ತುದಲ್ಲಿ ಏಕೆ ಬರುತ್ತಿದ್ದೀರಾ? ದಾದ ಸಕಲ ಶಾಸ್ತ್ರ ಪಾಂಡಿತ್ಯವನ್ನು ಕರತಲಾಮಲಕ ಮಾಡಿಕೊಂಡಿರುವ ನಾನು ಚಂದ ಕವಿ ಎಂದೇ ಪ್ರಸಿದ್ಧ. ನಿಮ್ಮ ರಾಜ್ಯದಲ್ಲಿ ಬಹಳಷ್ಟು ಪಂಡಿತರು ಕವಿಗಳಿರುವರೆಂದು ಕೇಳಿರುವಂತೆ ನನ್ನದೊಂದು ಪ್ರಶ್ನೆ ಇದೆ. ಅವರಲ್ಲಿ ಯಾರಾದರೂ ಅದಕ್ಕೆ ಉತ್ತರ ನೀಡಬಲ್ಲಿರಾಗಿ ಹೋಗಾ ಪ್ರಸೀದತೆ ವಿಷ್ಣು ಕಿಮಂದ್ರಾಣಾಮತಿ ಪ್ರಿಯ ಆಂಧ್ರಗಿರ್ವಾಣ ಭಾಷಾ ಗ್ರಾಮ ಏಕಮೇಕೋತ್ತರಂ ವರ. ಇದಕ್ಕೆ ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ಒಂದೇ ಪದದಲ್ಲಿ ಪ್ರಶ್ನೆಗೆ ನಮ್ಮ ವಿಜಯನಗರದಲ್ಲಿ ಗೋಲಿ ಆಡುವ ಮಕ್ಕಳು ಸಹ ಉತ್ತರಿಸುತ್ತಾರೆ. ಓ ಅಷ್ಟು ಲಘುವಾಗಿದ್ರೆ ನೀವೇ ಉತ್ತರಿಸಿ ನೋಡೋಣ. ಕಾಯ ಆಗುತ್ತದೆ ಕಾಯ ಎಂದರೆ ಇಲ್ಲಿ ವಿಷ್ಣು ಅಂತ ಅರ್ಥ. ಅವನನ್ನು ಚಿಂತಿಸುವ ಋತುವಿನಲ್ಲಿ ಕಾಯ ಎಂದರೆ ಬಹಳ ರುಚಿ ಬಹಳ ರುಚಿ ಎಂತ ಮಠ ಅಂತೀರಾಮೇ ಸರಸ್ವತಿ ನಮ್ಮ ದಾಸಿಯಲ್ಲ, ನಾವು ಅವಳ ದಾಸರೆಂದು ನೆನಪಿನಲ್ಲಿಟ್ಟಿಕೊಳ್ಳುವವನೇ ಇದ್ದೇ ಎಂಬುದು ಬರೀ ಮನವರಿಕೆಯಲ್ಲಾಯಿತಲ್ಲವೇ? ಹೋಗಿ ಬಂದು ಶುಭವಾಗಲಿ. ಇಲ್ಲಿ ಇಲ್ಲಿ ಈಗ ನಾನು ಹೇಳುವ ಸೂತ್ರ ಗ್ರಂಥವನ್ನು ಬಿಡಿಸಿ ಹೇಳುವುದೋ ಖಂಡಿತವಾಗಿ ಹೇಳುವೆ. ಏನದು ಚಿಲ್ಲಕಾಶಿಯ ಮನುಷ್ಯಬಂಧನ ಎಂದರೆ ಯಾವ ರಾಮ ಯಾವ ಸೂತ್ರಗಳಂತ ನಾವು ಎಲ್ಲೂ ಕೇಳಿಲ್ಲವಲ್ಲ. ನನ್ನ ತಾಯಿಯ ಕಟ್ಟೋದಕ್ಕೆ ಏನಿಲ್ಲದೆ ಅಲ್ಲಿದ್ದ ಎಮ್ಮೆ ದಾರವನ್ನು ಕಟ್ಟಿದ್ದಂತೆ ಅದೇ ಮನುಷ್ಯ ಬಂಧನ. ಆ ಕವಿಯ ಅಹಂಕಾರ ಮುಗಿಯಲು ಉಪಾಯ ಬಂದಿದೆ. ಕೃಷ್ಣದೇವರಾಯನು ಮತ್ತಿತರ ಶ್ರೇಷ್ಠ ರಾಜ ಹಾಗೂ ತಿಮ್ಮರಸರಂತ ನಿಷ್ಠಾವಂತ ಮಂತ್ರಿಗಳು ತೆನಾಲಿರಾಮ ಮತ್ತು ಅನೇಕ ಮೇಧಾವಿಗಳು ಕವಿಶ್ರೇಷ್ಠರು ವೈಭವದಿಂದ ಮೆರೆಸಿದ ನಮ್ಮ ರಾಜ್ಯ ದೇಶವನ್ನ ಎಷ್ಟರ ಮಟ್ಟಿಗೆ ಇಂದಿನ ಪ್ರಜೆಗಳಾದ ನಾವು ನೀವು ಪ್ರೀತಿಸಿ ಪೂಜಿಸುತ್ತಿದ್ದೇವೆ. ನಮ್ಮ ಭಾರತಾಂಬೆಗೆ ನಮ್ಮ ಹೃದಯದಲ್ಲಿ ಯಾವ ಸ್ಥಾನ ಕೊಟ್ಟು ಅವಳ ವೈಭವ ಶ್ರೇಷ್ಠತೆಯನ್ನ ಕಾಪಾಡಲು ಶ್ರಮಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಬೇಕಾಗಿದೆ. ಜೈ ಭಾರತಾಂಬೆ. ಕೃಷ್ಣದೇವರಾಯನಾಗಿ ದಿಗಂತ್, ಅವನ ಅಪ್ಪಾಜಿ ಹಾಗೂ ಮಹಾಮಂತ್ರಿ ರಂಜನ್, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತೆನಾಲಿರಾಮ, ಮಯಾಂಕ್, ಆಮೇಲೆ ವ್ಯಾಸರಾಯರು, ದೇವಶ್ರೀ, ಪೋರ್ಚುಗೀಸ್ ರಾಯಭಾರಿಯಾಗಿ ವೈರಂ, ಮತ್ತೆ ನಮ್ಮ ಪಂಡಿತರು ಇದಾರಲ್ಲ ಮಹಾ ಪ್ರಚಂಡರು, ಅವರು ಮೊದಲು ಚೈನೀಸ್ ಆಗಿ ಬಂದ್ರು ಆಮೇಲೆ ಪಂಡಿತರಾಗಿ ಬಂದ್ರು, ಹಿತಾಂಶಿ. ಇನ್ನು ಬಹಳ ಮುಖ್ಯ ಅಲ್ಲಿ ಹಿಂದೆಗಡೆ ಇದಾರೆ ನೋಡಿ ಇಬ್ರು ಕೋಲ್ ಹಿಡ್ಕೊಂಡು ಕೃಷ್ಣದೇವರಾಯನ ರಕ್ಷಿಸೋದಿಕ್ಕೆ, ಅಂತ ಮಹಾರಾಜನ್ನ ರಕ್ಷಿಸ್ತೀವಿ ಅನ್ನೋ ಒಂದು ಹೆಮ್ಮೆಯಿಂದ ನಿಂತಿರೋರು ಕುಂಜೇಶ್ವರಿ ಮತ್ತೆ ವೈನರಿ. ಇನ್ನು ಸೂತ್ರಧಾರರು ಸಿಂಚನ ಹಾಗೂ ಪ್ರಣತಿ, ಇದೆಲ್ಲರ ಜೊತೆ ಬಹಳ ಮುಖ್ಯವಾಗಿ ನಮ್ಮ ಕವಿಗೋಷ್ಠಿಗೆ ಆಗಮಿಸಿದಂತಹ ಮುಖ್ಯ ಕವಿಗಳು ವ್ಯಾಸ ಕಕ್ಷದ ಮಕ್ಕಳು,
ಶಿವ್ ತೇಜ್, ಶ್ರೀಪೂರ್ಣ, ಆರ್ಯನ್, ಚಿನ್ಮಯ್, ಆಮೇಲೆ ಯಾರು ನಲಿನ್, ನಲಿನ್ ಎಲ್ಲೋದ ನಲಿನ್, ಈ ಮಕ್ಕಳು ನಮ್ಗೆ ಕೊನೆ ಗಳಿಗೆಯಲ್ಲಿ ಕವಿಗೋಷ್ಠಿಗೆ ಆಗಮಿಸೋದಕ್ಕೆ ಒಪ್ಕೊಂಡು ಸಹಕಾರ ನೀಡಿದ್ದಕ್ಕೆ ತುಂಬಾ ಧನ್ಯವಾದ. ಕೃಷ್ಣದೇವರಾಯನ ಆಳ್ವಿಕೆಯ ಸುಮಾರಷ್ಟು ತುಣುಕುಗಳನ್ನ ಇವತ್ತು ಕಶ್ಯಪ ವರ್ಗದವರು ನಮ್ಮ ಚಿಕ್ಕ ಮಕ್ಕಳಿಗೆ ತೋರಿಸ್ಕೊಂಡಿದ್ದಾರೆ. ಕೃಷ್ಣದೇವರಾಯ ಕಲೆ ಸಾಹಿತ್ಯ ಸಂಗೀತದ ಪೋಷಕನಾಗಿದ್ದ, ಅಲ್ಲಸಾನಿ ಪೆದ್ದನ ಅಂತ ಪ್ರಸಿದ್ಧ ಕವಿಗಳಿಗೆ ಆಶ್ರಯದಾತನಾಗಿದ್ದ, ಹಾಗೆ ನಂದಿ ತಿಮ್ಮನ ಅನ್ನೋ ಪ್ರಸಿದ್ಧ ಕವಿಗೆ ಕೂಡ ಅವನ ಆಸ್ಥಾನದಲ್ಲಿ ಆಶ್ರಯವಿತ್ತು. ದೇವಸ್ಥಾನದ ಶಿಲ್ಪ ಕಲೆಗಳಿಗೆ ತುಂಬಾ ಒತ್ತು ಕೊಟ್ಟಿದ್ದ, ಸಂಗೀತ ನೃತ್ಯ ಕವಿಗೋಷ್ಠಿಗಳಿಗೆ ಅವನ ಆಸ್ಥಾನದಲ್ಲಿ ಪ್ರಸಿದ್ಧವಾಗಿತ್ತು. ಇಷ್ಟೇ ಅಲ್ಲದೆ ಖಗೋಳ ಶಾಸ್ತ್ರ, ಗಣಿತ ಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರಗಳನ್ನು ಕೂಡ ಅಷ್ಟೇ ಆಸಕ್ತಿಯಿಂದ ಪೋಷಿಸುತ್ತಾ ಇದ್ದ ಅನ್ನೋದನ್ನ ಇಲ್ಲಿ ಹೇಳಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವು ಸಂಪನ್ನವಾಯಿತು. ಈಗ ನೆರೆದಿರುವ ಸಮಸ್ತ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಇದರ ಜೊತೆಗೆ ವಸ್ತ್ರಮಲ್ಲಿ ಹ್ಯಾಂಡ್ಲೂಮ್ ಕೈ ಮಗ್ಗದಿಂದ ತಯಾರಾದ ರೇಷ್ಮೆ ಸೀರೆಗಳ ಪ್ರದರ್ಶನವಿದೆ. ದಯವಿಟ್ಟು ರೇಷ್ಮೆ ಸೀರೆ ಅಂದ ತಕ್ಷಣ ಎಷ್ಟು ಜನರು ಕಿವಿ ಆ ಕಡೆ ಕೊಟ್ಟೋಯ್ತು ಅಂದ್ರೆ ತಕ್ಷಣ ಓಡೋಗ್ಬೇಡ ಆ ಕಡೆಗೆ ಅಂತ. ಹೌದು, ಕೈ ಅದಲ್ಲದೆ ಅದರ ಬೆಲೆ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಲಾಭವಿಲ್ಲದೆ ಇಟ್ಟಿರುವಂತ ಬೆಲೆ ಅದು. ದಯವಿಟ್ಟು ಅದನ್ನ ವೀಕ್ಷಿಸಿ ವಸ್ತ್ರಮಲ್ಲಿರೋ ಇನ್ನೊಂದು ತಯಾರಾಗಿದೆ, ಅದನ್ನ ನೋಡಬೇಕು, ಮಕ್ಕಳಿಗೆ ಕೂಡ ತೋರಿಸ್ಬೇಕು. ಈಗ ಎಲ್ಲರೂ ವಸ್ತ್ರದ ಕಡೆಗೆ ಹೆಜ್ಜೆ ಹಾಕಬಹುದು, ಅಲ್ಲಿರುವ ಮಗ್ಗವನ್ನ ಹಾಗೂ ರೇಷ್ಮೆ ಸೀರೆಗಳನ್ನ ನೋಡಬಹುದು. ಇನ್ನೊಮ್ಮ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು, ನಮಸ್ತೆ. ಬೋಲೋ ಭಾರತ್ ಮಾತಾ ಕೀ ಜಯ್, ಬೋಲೋ ಭಾರತ್ ಮಾತಾ ಕೀ ಜಯ್, ಬೋಲೋ ಭಾರತ್ ಮಾತಾ ಕೀ ಜಯ್. ಧನ್ಯವಾದ.